हाय फ्रेंड्स, वेलकम बैक टू दिव्या होम किचन चैनल। नानु इवत्तु तुम्बा सुलभवागि बाळे एलेय कोट्टे मत्तु अलसिने एलेय कोट्टे याव रीति तयारु माडुदु अदु माडुव विधान हेगेंबुदन्नु तिळिसिकोड्ता इद्देने। इल्लि नानु बाळे एलेय कोट्टे माडिट्टुकोंडिद्देने, बन्नि वीडियो शुरु माडोण। ಮೊದಲಿಗೆ ಬಾಳೆ ಎಲೆಯನ್ನು ತೆಗೆದುಕೊಂಡು ಅದನ್ನು ಚೆನ್ನಾಗಿ ಒರೆಸಿಕೊಳ್ಳಬೇಕು, ನೀರಿನಿಂದ ತೊಳೆದು ಚೆನ್ನಾಗಿ ಒಂದು ಕಾಟನ್ ಟವೆಲ್ ನಿಂದ ಒರೆಸಿಕೊಳ್ಳಬೇಕು। ಬಾಳೆ ಎಲೆಯನ್ನು ತೆಗೆದುಕೊಳ್ಳಬೇಕು, ಅನಂತರ ಅದನ್ನು ಚೆನ್ನಾಗಿ ನೀರಿನಿಂದ ತೊಳೆದು ಇಂತ ಕಾಟನ್ ಬಟ್ಟೆಯಲ್ಲಿ ಸ್ವಲ್ಪ ಒರೆಸಿಕೊಳ್ಳಬೇಕು। ಅನಂತರ ಬಾಳೆ ಎಲೆಯನ್ನು ಗ್ಯಾಸ್ ನಲ್ಲಿಟ್ಟು ಬಾಡಿಸಬೇಕು, ಇಲ್ಲದ್ರೆ ಅದು ಕಟ್ಟಲಿಕ್ಕೆ ಆಗೋದಿಲ್ಲ, ಅದು ಒಡಿತದೆ ಕಟ್ಟುವಾಗ। ಈಗ ನೋಡಿ, ಫಸ್ಟ್ ಗೆ ಎಲ್ಲ ಕ್ಲೀನ್ ಮಾಡಿ ಅದರ ನೀರಿನ ಪಸೆ ಎಲ್ಲ ತೆಗಿಬೇಕು। ನೋಡಿ, ಈ ರೀತಿಯಾಗಿ ನಾನು ಬಾಳೆ ಎಲೆಯನ್ನು ಬಾಡಿಸಿಟ್ಟುಕೊಂಡಿದ್ದೇನೆ। ಅದು ಕಲರ್ ಚೇಂಜ್ ಆಗ್ತದೆ ಬಾಡಿಸುವಾಗ, ನಿಮಗೆ ಗೊತ್ತಾಗ್ತದೆ। ಗ್ಯಾಸ್ನಲ್ಲಿಟ್ಟು ಕೂಡ ಬಾಡಿಸಬಹುದು, ಅಂದರೆ ಸ್ವಲ್ಪ ಸ್ವಲ್ಪ ಕಲರ್ ಚೇಂಜ್ ಆಗುವಾಗ ಅದು ಬಾಡಿದೆ ಅಂತ ಗೊತ್ತಾಗ್ತದೆ। ಇಷ್ಟು ಬಾಡಿದರೆ ಸಾಕಾಗ್ತದೆ। ಈಗ ನೋಡಿ, ಕಟ್ಟಬೇಕು, ಅದನ್ನು ಮೂರು ಫೋಲ್ಡ್ ಮಾಡಬೇಕು। ಈ ರೀತಿಯಾಗಿ ಒಂದು ಪೈಪ್ನ ಆಕಾರದಲ್ಲಿ ಬರಬೇಕು। ನೋಡಿ, ಮೂರು ಫೋಲ್ಡ್ ಮಾಡಿದರೆ ಸಾಕಾಗ್ತದೆ। ಈ ರೀತಿಯಾಗಿ ಶೇಪಲ್ಲಿ ಮಾಡಿಕೊಂಡು ಹಗ್ಗವನ್ನು ಈಗ ಕಟ್ತಾ ಇದ್ದೇನೆ। ನೋಡಿ, ಬಾಳೆ ಎಲೆ ಹಗ್ಗ ಸ್ವಲ್ಪ ದೊಡ್ಡದು ತಗೊಳ್ಳಿ, ಸ್ವಲ್ಪ ಟೈಟಲ್ಲಿ ಕಟ್ಟಿ, ಅದು ಗಿಚ್ಚಿ ಹೋಗಬಾರ್ದು ಹಗ್ಗ। ಹಾಗಾಗಿ ಸ್ವಲ್ಪ ಮೂರು ಗಂಟು ಹಾಕಿ ಕಟ್ಟಿ, ಮೂರು ಸಲ ಹಗ್ಗವನ್ನು ಸುತ್ತಿ ಅನಂತರ ಗಂಟು ಹಾಕಿ। ನೋಡಿ, ಇಷ್ಟು ಗಂಟು ಹಾಕಿದರೆ ಸಾಕು, ಟೈಟಲ್ಲಿ ಹಾಕಿ। ನೋಡಿ, ಅತ್ಯಂತ ಸುಲಭವಾಗಿ ಮಾಡಬಹುದು ಇದರಿಂದ। ಹಿಟ್ಟು ಯಾವುದೇ ರೀತಿಯಾಗಿ ಹೊರಗಡೆ ಬರುವುದಿಲ್ಲ, ತುಂಬ ರುಚಿಯಾಗಿರುತ್ತೆ। ಈಗ ನೋಡಿ, ನಾನು ರೆಡಿ ಮಾಡಿಟ್ಟಿದ್ದೇನೆ। ಈಗ ನೋಡಿ, ಇಷ್ಟಾದರೆ ಸಾಕು, ಇಷ್ಟು ರೆಡಿ ಮಾಡಿದರೆ ಆಯಿತು, ನಮ್ಮ ಒಂದು ಕೊಟ್ಟೆ ರೆಡಿ ಆಯಿತು। ಇನ್ನೂ ಅದರ ಒಳಗೆ ಹಿಟ್ಟು ತುಂಬಿದರೆ ಆಯಿತು, ಇದರಿಂದ ಯಾವುದೇ ಹಿಟ್ಟು ಸೋರಿ ಹೋಗುವುದಿಲ್ಲ, ತುಂಬ ಸುಲಭವಾಗಿ ಇದನ್ನು ಮಾಡಬಹುದು। ಅದೇ ರೀತಿಯಾಗಿ ನಾನು ಹಲಸಿನ ಎಲೆಯ ಕೊಟ್ಟೆ ಮಾಡೋದನ್ನು ಕೂಡ ತಿಳಿಸ್ಕೊಡ್ತಾ ಇದ್ದೀನಿ। ಹಲಸಿನ ಎಲೆಯನ್ನು ಕೊಯ್ದ ನಂತರ ಅದನ್ನು ಸ್ವಲ್ಪ ಬಿಸಿಲಿಗೆ ಹಾಕಬೇಕು, ಇದನ್ನು ಬಾಡಿಸಲಿಕ್ಕಿಲ್ಲ। ಸ್ವಲ್ಪ ಬಿಸಿಲಿಗೆ ಹಾಕಿದರೆ ಅದು ಕಟ್ಟಲಿಕ್ಕೆ ಒಳ್ಳೆಯದಾಗ್ತದೆ, ಒಡೆಯುವುದಿಲ್ಲ, ಬಿಸಿಲಿಗೆ ಹಾಕದಿದ್ದರೆ ಅದು ಒಡಿತದೆ। ಈಗ ನೋಡಿ, ನಾವು ಕ್ಲೀನ್ ಮಾಡಿಕೊಳ್ಬೇಕು, ಒಂದೇ ಲಕದ ಎಲೆಯನ್ನು ತೆಗೆದುಕೊಳ್ಬೇಕು। ಈಗ ಆಚೆ ಈಚೆ ಎಲೆಯನ್ನಿಟ್ಟು ಒಂದು ಇಡಿಸುಡಿ ಕಡ್ಡಿಯನ್ನು ಹಾಕಬೇಕು, ಇದು ಕೂಡ ತುಂಬ ಸುಲಭ ಇದೆ। ನೋಡಿ, ಇಡಿಸುಡಿ ಕಡ್ಡಿಯನ್ನು ಹಾಕಿದ್ದೇನೆ। ಈಗ ಅದೇ ಇನ್ನೂ ಎರಡು ಎಲೆಯನ್ನು ಕೂಡ ಬದಿ ಬದಿಗೆ ಇಡಬೇಕು, ಇನ್ನೂ ಎರಡು ಎಲೆಯನ್ನು ತಗೊಳ್ತೇನೆ। ನೋಡಿ, ಇಡಿಸಿಡಿ ಕಡ್ಡಿ ಸರಿಯಾಗಿ ಹಾಕಿ ಈಗ ಅದೇ ಸೈಡಲ್ಲಿ ಬದಿ ಬದಿಗೆ ಹಿಡಿ, ಇನ್ನೂ ಎರಡು ಎಲೆಗಳನ್ನು ಕೂಡ। ಇದಕ್ಕೆ ಕೂಡ ಇಡಿಸಿಡಿ ಕಡ್ಡಿಯನ್ನು ಹಾಕಿ, ತುಂಬ ಸುಲಭವಾಗಿ ತುಂಬ ಈಸಿಯಾಗಿ ಮಾಡ್ಬೋದು। ನೋಡಿ, ಇಡಿಸುಡಿ ಕಡ್ಡಿ ಹಾಕಿದ್ದೇನೆ, ಏನಿಟ್ಟು ಕಟ್ಟಿ ಆಯಿತು, ಇನ್ನೂ ಇರೋದು ಫೋಲ್ಡಿಂಗಲ್ಲಿ। ಇದನ್ನು ಸರಿಯಾದ ಕ್ರಮದಲ್ಲಿ ಮಾಡಬೇಕು, ಫೋಲ್ಡಿಂಗ್ ಸರಿಯಾಗಿ ಬರಬೇಕು. ಈಗ ನೋಡಿ, ಒಂದು ಎಲೆಯನ್ನು ಬಗ್ಗಿಸ್ತಾ ಇದ್ದೇನೆ, ಯಾವುದು ಎಲೆಯನ್ನು ಬಗ್ಗಿಸ್ಬೋದು, ಒಂದು ಎಲೆಯನ್ನು ಬಗ್ಗಿಸಿ ಅದರ ಸೈಡಿಂದ ತರಬೇಕು ಇನ್ನೊಂದು ಎಲೆಯನ್ನು ಕೂಡ। ನೋಡಿ, ಈ ರೀತಿಯಾಗಿ ಸರಿಯಾದ ವಿಧಾನದಲ್ಲಿ ಇದು ಮಾಡಬೇಕು, ಇದು ಸರಿಯಾಗಿ ಮಾಡದಿದ್ದರೆ ಹೀಗೆ ಇಡಿಸುಡಿ ಕಡ್ಡಿ ಸಿಕ್ಕಿಸಿದ್ರೆ ಇಡಿಸುಡಿ ಕಡ್ಡಿಯಲ್ಲಿ ಕೂಡ ಹಾಕ್ಬೋದು ಇಡಿಸುಡಿ ಕಡ್ಡಿ। ನೋಡಿ, ಈ ರೀತಿಯಾಗಿ ಸಿಕ್ಕಿಸಿದರೆ ಆಯಿತು, ಇದು ಟೈಟ್ ಆಗ್ತದೆ, ಬಂದ ಕೂಡ ಸೋರಿ ಹೋಗೋದಿಲ್ಲ, ಇಟ್ಟು ಕೂಡ ಸೋರಿ ಹೋಗೋದಿಲ್ಲ. ನೋಡಿ, ಅದೇ ರೀತಿಯಾಗಿ ಇನ್ನೊಂದು ಎಲೆಯನ್ನು ಫೋಲ್ಡ್ ಮಾಡಿ ಅದರ ಮೇಲಕ್ಕೆ ತರಬೇಕು, ಅಂದರೆ ಈ ಒಂದು ಎಲೆ ಫೋಲ್ಡ್ ಮಾಡಿದ ಎಲೆ ಬಗ್ಗಿದ ನಂತರ ಇನ್ನೊಂದು ಎಲೆಯನ್ನು ಅದರ ಸೈಡಿಂದ ತರಬೇಕು। ಅದೇ ರೀತಿಯಾಗಿ ನಾಲ್ಕು ಸೈಡ್ನ ಎಲೆಯನ್ನು ಕೂಡ ಅದೇ ರೀತಿಯಾಗಿ ಮಾಡ್ತಾ ಬರಬೇಕು, ಒಂದು ಫೋಲ್ಡಿಂಗ್ ಗೊತ್ತಾದರೆ ಮತ್ತೆ ಸುಲಭ ಆಗ್ತದೆ ಎಲ್ಲ ಮಾಡಲಿಕ್ಕೆ। ಈಗ ನೋಡಿ, ಹಾಕಿದ ನಂತರ ಎಲ್ಲ ಮಾಡಿ ಆದ ನಂತರ ಅದಕ್ಕೆ ಇಡಿಸುಡಿ ಕಡ್ಡಿಯನ್ನು ಹಾಕಬೇಕು,
ಇದು ಸುಡಿ ಕಡ್ಡಿಯೂ ಆಗ್ತದೆ, ಇಲ್ಲದ್ರೆ ಮುಳ್ಳು ಸಿಕ್ಕಿದ್ರೆ ಮುಳ್ಳು ಕೂಡ ಆಗ್ತದೆ, ಚುಚ್ಚಿದ್ರೆ ಆಯಿತು. ಇದು ನೋಡಿ ಸರಿಯಾದ ಕ್ರಮದಲ್ಲಿ ಮಾಡಬೇಕು. ಈಗ ನಮ್ದು ಈಗ ಕೊಟ್ಟೆ ರೆಡಿ ಆಗ್ತದೆ. ತುಂಬ ಈಸಿ ಉಂಟು, ಯಾವುದೂ ಕಷ್ಟ ಇಲ್ಲ ಇದು ಮಾಡಲಿಕ್ಕೆ. ನಾವು ಅಂಗಡಿಯಿಂದ ತುಂಬ ರೇಟ್ ಕೊಟ್ಟೆಲ್ಲ ಇದನ್ನು ತರ್ತೇವೆ, ಮನೆಯಿಂದಲೇ ಮಾಡಿ ತುಂಬ ಈಸಿ ಆಗ್ತದೆ ಮಾಡಲಿಕ್ಕೆ, ಕೂಡ ಹಣ ಕೂಡ ಉಳಿತದೆ. ಇದರಿಂದ ಹೆಚ್ಚಾಗಿ ಇದನ್ನು ಹಬ್ಬ ಹರಿದಿನಗಳಲ್ಲಿ ಮಾಡ್ತಾರೆ, ಅಷ್ಟಮಿ ದಿವಸ ಚೌತಿ ದಿವಸ ಎಲ್ಲ ಇದು ಮಾಡಬೇಕಾಗ್ತದೆ. ನೋಡಿ ತುಂಬ ಈಸಿಯಾಗಿ ಮಾಡ್ಬೋದು, ಯಾವುದು ಕಷ್ಟ ಇಲ್ಲ ಮಾಡಲಿಕ್ಕೆ. ನೋಡಿ ತುಂಬ ಸುಲಭವಾಗಿ ನಮ್ಮ ಕೊಟ್ಟೆ ಕೂಡ ರೆಡಿ ಆಯಿತು, ಬಾಳೆಹಣ್ಣಿನ ಕೊಟ್ಟೆ ಕೂಡ ರೆಡಿ ಆಯಿತು. ಇದರಲ್ಲಿ ನಾನು ಈಗ 4 ಸಲ ಅಕ್ಕಿಯನ್ನು ಹಾಕ್ತೇನೆ, ಆಗ ಅದು ಒಂದು ಸೇರಾಗುತ್ತೆ. ನಾನು ಇಲ್ಲಿ ಮೂಡೆ ಮಾಡಲಿಕ್ಕೆ ಅಥವಾ ಕೊಟ್ಟೆ ಮಾಡಲಿಕ್ಕೆ ನಾನು ಅರೆ ಬೆಳ್ತಕ್ಕಿಯನ್ನು ತಗೊಂಡಿದ್ದೇನೆ. 1 ಕೆಜಿ ಅರೆ ಬೆಳ್ತಕ್ಕಿಗೆ 400 ಗ್ರಾಮ್ನಷ್ಟು ಉದ್ದ ಹಾಕಬೇಕು, ಉದ್ದಿನ ಬೇಳೆಯನ್ನು ಹಾಕಬೇಕು. ನೋಡಿ ನಾನು ಅಕ್ಕಿಯನ್ನು ಹಾಕ್ತಾ ಇದ್ದೇನೆ, ಅಕ್ಕಿಯನ್ನು ಬೇರೆಯೇ ಹಾಕಬೇಕು, ಉದ್ದಿನ ಬೇಳೆಯನ್ನು ಕೂಡ ಬೇರೆಯೇ ಹಾಕಬೇಕು. ಬೇರೆ ಬೇರೆ ಆಗಿ ಹಾಕಿ ಅದು ನೀರಿನಿಂದ ಸರಿಯಾಗಿ ತೊಳಿಬೇಕು. ಅದರ ಏನಿರ್ತಾರೆ ವೈಟ್ ನೀರು ಬರುವಷ್ಟು ತೊಳಿಬೇಕು, ಚೆನ್ನಾಗಿ ಕ್ಲೀನ್ ಆಗಬೇಕು. ಇಲ್ಲಾದರೆ ಇಡ್ಲಿ ಮಾಡಿದ್ದು ಇಡ್ಲಿ ಅಥವಾ ಮೂಡೆಲ್ಲ ಹಾಳಾಗಿ ಹೋಗುತ್ತೆ, ಬೇಗ ಹಾಳಾಗ್ತದೆ. ಸರಿಯಾದ ಕ್ರಮದಲ್ಲಿ ಅದನ್ನು ವಾಶ್ ಮಾಡಬೇಕು. 100 ಗ್ರಾಮ್ನಷ್ಟು ಉದ್ದಿನ ಬೇಳೆಯನ್ನು ತೊಗೊಂಡಿದ್ದೇನೆ, ಅದನ್ನು ಬೇರೆಯೇ ವಾಶ್ ಮಾಡ್ತೇನೆ. ಈಗ ನೋಡಿ ಅಕ್ಕಿ ಕೂಡ ತೊಗೊಂಡಿದ್ದೇನೆ, ಉದ್ದಿನ ಬೇಳೆ ಕೂಡ ತೊಗೊಂಡಾಯಿತು. ಇದನ್ನು ಸರಿಯಾದ ಕ್ರಮದಲ್ಲಿ ವಾಶ್ ಮಾಡಬೇಕು, ಒಂದು 5-6 ಬಾರಿ ವಾಶ್ ಮಾಡಬೇಕು. ಇಲ್ಲಿ ಸ್ವಲ್ಪ ನಾನು ಮೆಂತ್ಯ ಕಾಳನ್ನು ಉದ್ದಿನ ಬೇಳೆಗೆ ಹಾಕ್ತಾ ಇದ್ದೇನೆ. 5-6 ಬಾರಿ ನಾನು ಉದ್ದಿನ ಬೇಳೆಯನ್ನು ತೊಳೆದುಟ್ಟುಕೊಂಡಿದ್ದೇನೆ. ಅಕ್ಕಿಯನ್ನು ಕೂಡ ಅಷ್ಟೇ, ಒಂದು 5-6 ಬಾರಿ ತೊಳೆದುಕೊಳ್ಬೇಕು ನೀರಿನಿಂದ, ಸರಿಯಾಗಿ ವಾಶ್ ಮಾಡಬೇಕು. ಸರಿ ವಾಶ್ ಮಾಡಬೇಕು, ಅದರ ಏನು ಅರ್ಕಂಜ್ ಅಂತ ಹೇಳ್ತಾರೆ ನೋಡಿ, ಅದು ಸರಿಯಾಗಿ ಕ್ಲೀನ್ ಆಗಬೇಕು. ನಾವು ಅಕ್ಕಿ ತೊಳೆಯುವಾಗ ನೀರು ವೈಟ್ ಇರುತ್ತೆ, ಅದು ಸರಿಯಾಗಿ ಕ್ಲೀನಾಗಿ ಶುದ್ಧವಾದ ನೀರು ಬರಬೇಕು. ಅಷ್ಟರ ತನಕ ನಾವು ಸರಿಯಾಗಿ ವಾಶ್ ಮಾಡಬೇಕು. 5-6 ಗಂಟೆ ನೆನೆಸಿಟ್ಟುಕೊಂಡಿದ್ದೇನೆ. ಈಗ ನಾನು ಮಿಕ್ಸಿ ಜಾರಿಗೆ ಹಾಕಿ ಕಡಿತಾ ಇದ್ದೇನೆ. ಉದ್ದಿನ ಬೇಳೆಯನ್ನು ಗ್ರೈಂಡ್ ಮಾಡಬೇಕು. ಈಗ ನಾನು ಉದ್ದಿನ ಬೇಳೆಯನ್ನು ತೊಗೊಂಡಿದ್ದೇನೆ, ಸ್ವಲ್ಪ ನೀರು ಹಾಕಿ, ತುಂಬ ನೀರು ಹಾಕಿಕೊಂಡು ಕಡಿಬೇಡಿ. ಈಗ ಅದಕ್ಕೆ ನಾನು 1 ಟೇಬಲ್ಸ್ಪೂನ್ನಷ್ಟು ಉಪ್ಪು ಹಾಕ್ತಾ ಇದ್ದೇನೆ. ಜಾಸ್ತಿ ಉಪ್ಪು ಹಾಕಲಿಕ್ಕೆ ಹೋಗಬೇಡಿ, ಮತ್ತೆ ಕೂಡ ನೋಡಿಕೊಂಡು ಹಾಕ್ಬೋದು. ಮತ್ತು ನೀರು ಜಾಸ್ತಿ ಹಾಕಬಾರ್ದು, ಸ್ವಲ್ಪ ಸ್ವಲ್ಪವೇ ಹಾಕಿಕೊಂಡು ಕಡಿಬೇಕು. ಈಗ ನೋಡಿ ಚೆನ್ನಾಗಿ ಗ್ರೈಂಡ್ ಮಾಡುವ. ಈಗ ನೋಡಿ ಗ್ರೈಂಡ್ ಆಗಿದೆ, ಸರಿಯಾಗಿ ಗ್ರೈಂಡ್ ಆಗಬೇಕು, ಎಲ್ಲಿಯೂ ಕೂಡ ತರಿತರಿಯಾಗಿ ಇರಬಾರ್ದು. ಈಗ ನಾನು ಸರಿಯಾಗಿ ಗ್ರೈಂಡ್ ಮಾಡಿ, ಹೀಗೆ ಒಂದು ಸ್ಪೂನ್ನ ಸಹಾಯದಿಂದ ತಿರುಗಿಸಿಕೊಂಡು ಗ್ರೈಂಡ್ ಮಾಡಿ ಸರಿಯಾಗಿ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಗ್ರೈಂಡ್ ಆಗಬೇಕು. ಉದ್ದಿನ ಬೇಳೆ ಸರಿಯಾಗಿ ಗ್ರೈಂಡ್ ಆದರೆ ತುಂಬ ಒಳ್ಳೆಯದಾಗ್ತದೆ, ಇಡ್ಲಿ ಕೂಡ ಒಳ್ಳೆಯದಾಗ್ತದೆ, ಮೂಡೆ ಕೂಡ ಒಳ್ಳೆಯದಾಗ್ತದೆ. ಈಗ ಸರಿಯಾಗಿ ಗ್ರೈಂಡ್ ಮಾಡುವ. ಉದ್ದಿನ ಬೇಳೆ ಸರಿಯಾಗಿ ಗ್ರೈಂಡ್ ಆಗಿದೆ, ಈಗ ತೆಗಿತಾ ಇದ್ದೇನೆ, ಒಂದು ಪಾತ್ರೆಯಲ್ಲಿ ಹಾಕ್ತಾ ಇದ್ದೇನೆ. ಇಂಥ ದಪ್ಪ ತಳವಿರೋ ಪಾತ್ರೆಯನ್ನೇ ತಗೊಳ್ಳಿ, ಯಾಕೆಂದರೆ ಅದು ಜಾಸ್ತಿ ಬಂದ ನಂತರ ಇಲ್ಲದ್ರೆ ಅದು ತುಂಬಿ ಹೋಗುತ್ತೆ. ಹಾಗಾಗಿ ತುಂಬ ಅಗಲವಿರುವ ಪಾತ್ರೆಯನ್ನು ತಗೊಳ್ಳಿ. ಈಗ ಅಕ್ಕಿಯನ್ನು ಹಾಕ್ತಾ ಇದ್ದೇನೆ. ಅಕ್ಕಿಗೆ ಕೂಡ ತುಂಬ ನೀರು ಹಾಕಿಕೊಂಡು ಕಡಿಬಾರ್ದು, ಅಕ್ಕಿ ಸ್ವಲ್ಪ ದಪ್ಪವೇ ಇರಬೇಕು. ಅಕ್ಕಿ ಗ್ರೈಂಡ್ ಮಾಡೋದು ದಪ್ಪವೇ ಇರಬೇಕು, ಅದು ತೀರ ನುಣ್ಣಗೆ ಹಾಕಬಾರ್ದು. ಮತ್ತು ಅಕ್ಕಿ ಸ್ವಲ್ಪ ತರಿತರಿಯಾಗಿದ್ದರೇ ಒಳ್ಳೆಯದಾಗ್ತದೆ. ಮಿಕ್ಸಿಯಲ್ಲಿ ಹಾಕುವಾಗ ಸ್ವಲ್ಪ ತರಿತರಿಯಾಗಿ ಕಡೀರಿ, ಗ್ರೈಂಡರ್ನಲ್ಲಿ ಹಾಕುವಾಗ ಸ್ವಲ್ಪ ಸರಿಯಾಗಿ ಗ್ರೈಂಡ್ ಮಾಡಿ, ಅಂದರೆ ತುಂಬ ತರಿತರಿಯಾಗಿ ಇರಬಾರ್ದು ಗ್ರೈಂಡರ್ನಲ್ಲಿ ಹಾಕುವಾಗ. ಈಗ ನೋಡಿ ಚೆನ್ನಾಗಿ ನಾವು ಗ್ರೈಂಡ್ ಮಾಡುವ. ಈಗ ಮಿಕ್ಸಿಯಲ್ಲಿ ಹಾಕುವಾಗ ಸ್ವಲ್ಪ ತರಿತರಿ ಇದ್ದರೆ ಸಾಕಾಗ್ತದೆ. ಈಗ ಇದು ಕೂಡ ಆಗಿದೆ, ನಾನು ಒಂದು ಅದೇ ಪಾತ್ರೆಗೆ ತೆಗಿತಾ ಇದ್ದೇನೆ. ಈಗ ನೋಡಿ ಅದನ್ನು ಕೂಡ ನೀವು ಸರಿಯಾಗಿ ಮಿಕ್ಸ್ ಮಾಡಿಕೊಂಡು ಗ್ರೈಂಡ್ ಮಾಡಬೇಕು. ಈಗ ನೋಡಿ ಸರಿಯಾಗಿ ವಿಧಾನದಲ್ಲಿ ಗ್ರೈಂಡ್ ಮಾಡಿಕೊಂಡು ಗ್ರೈಂಡ್ ಮಾಡಿ ಸರಿಯಾಗಿ ತಿರುಗಿಸಿಕೊಂಡು ಗ್ರೈಂಡ್ ಮಾಡಿ ಅಕ್ಕಿಯನ್ನು ಕೂಡ ಅದೇ ಕರೆದಿಟ್ಟ ಅಕ್ಕಿಯನ್ನು ಕೂಡ ಅದೇ ಪಾತ್ರೆಗೆ ಹಾಕಿದ್ದೇನೆ. ಸ್ವಲ್ಪ ನೀರನ್ನು ಹಾಕಿ, ಸ್ವಲ್ಪ ಹಾಕಿ, ತುಂಬ ಹಾಕಲಿಕ್ಕೆ ಹೋಗಬೇಡಿ. ಇನ್ನೂ ಸರಿಯಾಗಿ ಇದನ್ನು ನಾವು ಬಂದ ಎಲ್ಲ ಕಲಸಿಟ್ಟುಕೊಂಡಿರಬೇಕು. ಈಗ ನೋಡಿ ಹೇಗೆ ಅಂತ ನಾನು ತೋರಿಸ್ತಾ ಇದ್ದೇನೆ. ಇದೇ ಸ್ಪೂನಲ್ಲಿ ಸ್ವಲ್ಪ 1 ಟೇಬಲ್ಸ್ಪೂನ್ನಷ್ಟು ಸ್ವಲ್ಪ ಸಕ್ಕರೆಯನ್ನು ಹಾಕ್ತಾ ಇದ್ದೇನೆ. ಸಕ್ಕರೆ ಹಾಕೋದ್ರಿಂದ ಒಂದು ಒಳ್ಳೆಯ ಫ್ಲೇವರ್ ಬರುತ್ತೆ, ಹಾಗಾಗಿ ಸ್ವಲ್ಪ ಸಕ್ಕರೆಯನ್ನು ಹಾಕಿಟ್ಟುಕೊಂಡಿದ್ದೀನಿ. ಈಗ ಸರಿಯಾಗಿ ಬಂದ ಕಲಸಿಟ್ಟುಕೊಳ್ಬೇಕು, ಹಿಟ್ಟನ್ನು ಸರಿಯಾಗಿ ಕಲಸಿಟ್ಕೊಳ್ಬೇಕು, ಇದೇ ರೀತಿಯಾಗಿ ಕಲಸಿಟ್ಟುಕೊಳ್ಬೇಕು. ಇಲ್ಲಾದರೆ ಅದು ಬಂದ ಒದಗಿ ಬರುವುದಿಲ್ಲ, ಹೀಗೆ ಮಾಡೋದ್ರಿಂದ ಸರಿಯಾಗಿ ಒದಗಿ ಬರುತ್ತೆ. ಈಗ ನೋಡಿ ನಾನು ಸರಿಯಾಗಿ ಕೈಯಿಂದ ಕರೆಕ್ಟಾಗಿ ತಿರುಗಿಸಿಕೊಂಡು 1-5 ನಿಮಿಷಗಳ ಕಾಲ ಈ ರೀತಿಯಾಗಿ ಮಾಡಿಟ್ಟುಕೊಂಡಿರಬೇಕು.
ಮಿಕ್ಸೆಲ್ಲ ಮಾಡಿ ಆಯಿತು. ಇದಕ್ಕೆ ಒಂದು ಮುಚ್ಚಳವನ್ನಿಟ್ಟು ಅದರ ಮೇಲೆ ಈ ರೀತಿಯಾಗಿ ಬಟ್ಟೆಯನ್ನು ಕಟ್ಟಿ ಬೆಚ್ಚಗಿರುವ ಜಾಗದಲ್ಲಿ ಇಡಬೇಕು. ಸಪೋಸ್ ಎಲ್ಲಿಯೂ ಬೆಚ್ಚಗಿಲ್ಲ ಅಂತ ಹೇಳಿದರೆ ಸ್ವಲ್ಪ ಒಂದು ದೊಡ್ಡ ಪಾತ್ರೆಯಲ್ಲಿ ನೀರಿಟ್ಟು ಬಿಸಿ ನೀರಿಟ್ಟು ಅದು ಸ್ವಲ್ಪ ತಣ್ಣಗಾದ ಅಂದರೆ ತುಂಬ ತೀರ ತಣ್ಣಗಾಗಬಾರ್ದು, ಸ್ವಲ್ಪ ಬಿಸಿ ಇರಬೇಕು. ಆನಂತರ ಅದರ ಮೇಲೆ ಈ ರೀತಿಯಾಗಿ ಇಟ್ಟರೆ ಆಯಿತು, ಅದು ಸರಿಯಾಗಿ ಬಂದ ಉದುಗಿ ಬರುತ್ತೆ. ನೋಡಿ, ನಾನು ಇಡ್ಲಿ ಮಾಡುವಂಥ ಒಂದು ತೊಂದರೆ ಅಂತ ಹೇಳ್ತಾರೆ ನೋಡಿ, ಅದನ್ನು ತಗೊಂಡಿದ್ದೇನೆ. ಈಗ ಅದರಲ್ಲಿ ಸ್ವಲ್ಪ ನೀರನ್ನು ಹಾಕಬೇಕು, ಅಲ್ಲಿ ಒಂದು ಮಾರ್ಕ್ ಇರುತ್ತೆ ನೋಡಿ, ಅಷ್ಟು ನೀರನ್ನು ಹಾಕಿದರೆ ಆಯಿತು. ಈಗ ನಾವು ಇಡ್ಲಿ ಮೂಡೆ ಮಾಡುವ ಯಾವ ರೀತಿ ಅಂತ ತೋರಿಸ್ತಾ ಇದ್ದೇನೆ ನೋಡಿ. ಇದನ್ನು ನಾವು ಸಂಜೆ ಕರೆದಿಟ್ಟರೆ ಮರುದಿವಸ ಬೆಳಿಗ್ಗೆ ಮಾಡಬೇಕು, ಆಗ ಇಟ್ಟು ಚೆನ್ನಾಗಿ ಒದಗಿ ಬರುತ್ತೆ. ಈಗ ನಾನು ಇದಕ್ಕೆ ಹಾಕ್ತಾ ಇದ್ದೇನೆ ನೋಡಿ, ಒಂದು ಸೌಟ್ನ ಸಹಾಯದಿಂದ ಹಾಕಿ ತುಂಬ ಹಾಕ್ಲಿಕ್ಕೆ ಹೋಗಬಾರ್ದು, ಒಂದು ಕಾಲು ಭಾಗದಷ್ಟು ಬಿಡಬೇಕು, ಯಾಕೆಂದರೆ ಅದು ಹಿಟ್ಟು ಮೇಲೆ ಬರುತ್ತೆ. ಹಾಗಾಗಿ ಸ್ವಲ್ಪ ಕಾಲು ಭಾಗದಷ್ಟು ಬಿಟ್ಟು ಹಾಕಬೇಕು. ನೋಡಿ, ನಾನು ತೋರಿಸ್ತೇನೆ ಯಾವ ರೀತಿ ಅಂತ ಹೇಳಿ. ಈಗ ಇಷ್ಟು ಹಾಕಿದರೆ ಸಾಕು ನೋಡಿ, ನೋಡಿಕೊಂಡು ಹಾಕಿ. ತುಂಬ ತುಂಬ ಫುಲ್ ಹಾಕ್ಲಿಕ್ಕೆ ಹೋಗಬಾರ್ದು, ಫುಲ್ ಹಾಕಿದರೆ ಅದು ಸರಿ ಕೂಡ ಆಗೋದಿಲ್ಲ, ಮತ್ತು ತುಂಬ ಮೇಲೆ ಬರುತ್ತೆ. ಈಗ ಇಷ್ಟು ಹಾಕಿದರೆ ಸಾಕು. ಆನಂತರ ಇದನ್ನು ಸರಿಯಾಗಿ ಫೋಲ್ಡ್ ಮಾಡಿ ಅದಕ್ಕೆ ನಾವು ಬಾಳೆ ಎಲೆ ಹಗ್ಗವನ್ನು ಕಟ್ಟಬೇಕು ನೋಡಿ. ಹೀಗೆ ನೋಡಿಕೊಂಡು ಹಾಕಿ, ಇಲ್ಲಿ ಫುಲ್ ಆಗಲಿಲ್ಲ, ಸ್ವಲ್ಪ ಆಗಲಿಕ್ಕೆ ಉಂಟು. ಈಗ ನೋಡಿ, ಇಷ್ಟು ಹಾಕಿದರೆ ಸಾಕು, ಅದರ ಒಂದು ಕಾಲು ಭಾಗ ಬಿಟ್ಟರೆ ಆಯಿತು. ಈಗ ಅದಕ್ಕೆ ನಾವು ಸರಿಯಾಗಿ ಫೋಲ್ಡ್ ಮಾಡಿಟ್ಟುಕೊಂಡು ಹಗ್ಗವನ್ನು ಕಟ್ಟಬೇಕು. ಈಗ ನೋಡಿ, ನಾನು ಬಾಳೆ ಎಲೆಯ ಹಗ್ಗವನ್ನೇ ಕಟ್ತಾ ಇದ್ದೇನೆ. ಬಾಳೆ ಎಲೆಯ ಹಗ್ಗವನ್ನು ಕಟ್ಟುವ ನೋಡಿ, ದೊಡ್ಡದು ಹಗ್ಗ ತಗೊಳ್ಳಿ, ತೀರಾ ಸಣ್ಣಗಿನ ಹಗ್ಗ ತಗೊಳ್ಬೇಡಿ, ಅದು ಕಟ್ಟಲಿಕ್ಕೆ ಆಗೋದಿಲ್ಲ. ಸ್ವಲ್ಪ ದೊಡ್ಡ ಹಗ್ಗವನ್ನು ತಗೊಂಡು ಈ ರೀತಿಯಾಗಿ ಕಟ್ಟಿ, ಇದು ತುಂಬ ಹೆಜಿಯಾಗಿ ಮಾಡ್ಬೋದು, ಯಾರ ಸಹಾಯವೂ ಇಲ್ಲದೆ ಮಾಡ್ಬೋದು ನೋಡಿ. ಈ ರೀತಿಯಾಗಿ ಎಲ್ಲವನ್ನು ಕಟ್ಟಬೇಕು, ಸರಿಯಾಗಿ ಕಟ್ಟಿ, ಟೈಟಾಗಿ ಕಟ್ಟಬೇಕು, ಎಲ್ಲಿಯೂ ಕೂಡ ಅದು ಗಿಚ್ಚಿ ಹೋಗಬಾರ್ದು ನೋಡಿ. ಇದು ಕಟ್ಟಿ ಆಗಿದೆ, ಈಗ ಎಲ್ಲವನ್ನು ಕೂಡ ಹಾಗೆ ಮಾಡಿಟ್ಕೊಳ್ಳುವ. ಇದನ್ನು ಒಂದು ಪಾತ್ರೆಯಲ್ಲಿ ಇಡಬೇಕು, ಎಲ್ಲ ಮಾಡಿದ ನಂತರ ಒಟ್ಟಿಗೆ ನಾವು ಇಡ್ಲಿ ಬೇಯಿಸುವ ಪಾತ್ರೆಯಲ್ಲಿ ಇಟ್ಟು ಬೇಯಿಸಿದರೆ ಆಯಿತು. ಇದು ಬೇಯಲಿಕ್ಕೆ ಒಂದು ಮುಕ್ಕಾಲು ಗಂಟೆ ಕೂಡ ಬೇಕಾಗ್ತದೆ, ಮುಕ್ಕಾಲು ಗಂಟೆ ಬೇಕು. ಹಾಗೆ ಎಲ್ಲದಕ್ಕೂ ಕೂಡ ಹಿಟ್ಟನ್ನು ಹಾಕುವ, ಎಲ್ಲ ಎಲ್ಲ ಮೂಡೆಗೆ ಅಂದರೆ ಬಾಳೆ ಎಲೆಯ ಕೊಟ್ಟಿಗೆ ಎಲ್ಲ ಹಿಟ್ಟನ್ನು ತುಂಬಿಸಿದ ನಂತರ ಒಟ್ಟಿಗೆ ಬೇಯಿಸಿದರೂ ಕೂಡ ಆಗುತ್ತೆ. ಇದನ್ನು ಒಂದು ಮುಕ್ಕಾಲು ಗಂಟೆ ಕಾಲ ಸರಿಯಾಗಿ ಬೇಯಿಸಬೇಕು ನೋಡಿ. ಇದು ಬೇಯ್ತಾ ಇದೆ, ಮುಕ್ಕಾಲು ಗಂಟೆ ಆದ ನಂತರ ತೆಗಿಬೋದು. ಈಗ ಇದು ರೆಡಿ ಆಗಿದೆ. ಅದೇ ರೀತಿಯಾಗಿ ಹಲಸಿನ ಎಲೆಯ ಕೊಟ್ಟೆ ಕೂಡ ಅದೇ ರೀತಿಯಾಗಿ ಮಾಡಬೇಕು. ಈಗ ನೋಡಿ, ಇದು ಆಗಿದೆ, ಚೆನ್ನಾಗಿ ಬೆಂದಿದೆ, ಹಲಸಿನ ಎಲೆ ಕೊಟ್ಟೆ ಕೂಡ ರೆಡಿ ಆಗಿದೆ. ನೋಡಿದ್ರಲ್ಲ ವೀಕ್ಷಕರೇ, ಎಷ್ಟು ಸುಲಭವಾಗಿ ಬಾಳೆ ಎಲೆಯ ಕೊಟ್ಟೆ ಮತ್ತು ಹಲಸಿನ ಎಲೆಯ ಕಡುಬನ್ನು ಮಾಡ್ಬೋದು ಅಂತೇಳಿ. ನೀವು ಕೂಡ ಟ್ರೈ ಮಾಡಿ ನೋಡಿ, ತುಂಬ ಸರಿಯಾದ ವಿಧಾನದಲ್ಲಿ ಬರುತ್ತೆ. ನನ್ನ ವಿಡಿಯೋ ಎಲ್ಲಿಯೂ ಕೂಡ ಸ್ಕಿಪ್ ಮಾಡದೆ ಕಂಪ್ಲೀಟಾಗಿ ವೀಕ್ಷಿಸಿ. ನನ್ನ ಚಾನಲ್ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್.